ಇಂಪಾರ್ಟೆಂಟ್ ಟಾಪಿಕ್ ವಿಷಯನ ನಿಮ್ಗಳ ಜೊತೆ ಎಲ್ಲ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ ನಾನು. ಅದೇನಂದ್ರೆ ಜನರಲ್ ಹೆಲ್ತ್, ಆತರ ವೀಕ್ನೆಸ್, ಸುಸ್ತು, ಆಮೇಲೆ ಯಾವುದ್ರಲ್ಲೂ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದು, ಹೆಲ್ತ್ ಪ್ರಾಬ್ಲಮ್ಮು, ಜೊತೆಗೆ ಹೇರ್ ಪ್ರಾಬ್ಲಮ್ಮು, ಬ್ಯೂಟಿ ಥಿಂಗ್, ಸ್ಕಿನ್ ಪ್ರಾಬ್ಲಮ್ಸ್, ಜನರಲ್ ಹೆಲ್ತ್ ಟೋಟಲ್ ಆಗಿ ಒಬ್ಬ ಮನುಷ್ಯನಿಗೆ, ಒಂದು ಲೇಡಿಗೆ ಬೇಕಾಗಿರೋ ಒಂದು ಜನರಲ್ ಹೆಲ್ತ್ನ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಜನರಲಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಎದ್ದು ಒಂದು ಹಾಫ್ ಆನ್ ಅವರ್ ಒಳಗಡೆ ಫಸ್ಟ್ ಮೀಲ್ ತೊಗೊಳ್ಬೇಕು, ಇಲ್ಲ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ ಕುಡಿಬೇಕು ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಒಂದು ಲೆಮನ್ ಜ್ಯೂಸ್ ಆದರೆ ಕುಡಿದ್ರೆ ಒಳ್ಳೆಯದು ಆ ಟೈಮ್ನಲ್ಲಿ. ಇಲ್ಲದೆ ಹೋದರೆ ನಾನು ಇವಾಗ ಹೇಳೋ ಸ್ಮೂತಿನ ಮಾಡ್ಕೊಂಡು ಕುಡಿದ್ರೆ ಇದೇನು ತುಂಬ ಕಷ್ಟ ಇಲ್ಲ. ರಾತ್ರಿ ಒಂಚೂರು ಆ ವೆಜಿಟೇಬಲ್ಸ್ ನೀವು ತೆಗೆದಿಟ್ಕೊಂಡ್ಬಿಟ್ರೆ ಸಾಕು, ಬೆಳಗ್ಗೆ ಒಂದು 10 ಮಿನಿಟ್ಸಲ್ಲಿ ಸ್ಮೂತಿ ಮಾಡಿಬಿಡ್ಬೋದು. ಈ ಸ್ಮೂತಿ ಭಾಳ, ಈ ಜನರಲ್ ಹೆಲ್ತ್ ಬೆನಿಫಿಟ್ಸ್ ಅಂತೂ ಈ ಸ್ಮೂತಿದು ಸಿಕ್ಕಾಪಟ್ಟೆ ಇದೆ. ಅದು ಒಂದೆರಡು ಲೈನ್ ಆಮೇಲೆ ಹೇಳ್ತೀನಿ ನಾನು ಯಾವ್ದಕ್ಕೆ ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಯೂಟ್ಯೂಬಲ್ಲಿ ತುಂಬ ಜನ ತುಂಬ ಕ್ವೇರೀಸ್ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ಮು, ಹೇರ್ ಪ್ರಾಬ್ಲಮ್ದೆಲ್ಲ ಕೇಳಿದ್ದಾರೆ. ಸೊ ಅದನ್ನೆಲ್ಲ ಹೇರ್ ಪ್ರಾಬ್ಲಮ್ದೆಲ್ಲ ನಾನು ಸಿಂಗಲ್ ಸಿಂಗಲ್ ಹಾಗೇ ತಗೊಂಡು ಅದಕ್ಕೆ ಆನ್ಸರ್ ಮಾಡ್ತೀನಿ, ವಿಡಿಯೋನೂ ಮಾಡ್ತೀನಿ. ಬಟ್ ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ನಾವು ಯಾವಾಗಲೂ ಅಷ್ಟೇ ನಾನು ಹೇಳಿದ್ದೀನಿ, ಕಾಂಕ್ರೀಟ್ ಭದ್ರ ಇರಬೇಕು ಯಾವಾಗ್ಲೂ. ಬರೀ ಔಟ್ಸೈಡ್ ಮಾತ್ರ ನಾವು ಪೇಂಟಿಂಗು ಎಲ್ಲ ಮಾಡಿದ್ರೆ, ಗೋಡೆ ಎಲ್ಲ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಆ ಕಾಂಕ್ರೀಟ್ ಭದ್ರ ಮಾಡೋಕ್ಕೆ ನಾನು ಇವತ್ತೊಂದು ಸ್ಮೂತಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲರೂ ಎಲ್ಲ ಹೆಲ್ತ್ ಪ್ರಾಬ್ಲಮ್ಗೂ ನಾನು ಲಿಸ್ಟ್ ಕೊಡ್ತೀನಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ಹೆಲ್ತ್ ಪ್ರಾಬ್ಲಮ್ ಅವರು ಪ್ಲೀಸ್ ಈ ಸ್ಮೂತಿನ ಮಾಡ್ಕೊಂಡು ಕುಡೀರಿ. ಈ ಸ್ಮೂತಿ ಮಾಡ್ಕೊಂಡು ನೀವು ಕುಡಿತಾ ಇದ್ದ ಹಾಗೆ ನಾನು ಒಂದೊಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಆ ವಿಡಿಯೋನು ಔಟ್ಸೈಡ್ ಅಪ್ಲಿಕೇಶನು ನೀವು ಜೊತೆನಲ್ಲೇನೆ ಎರಡನ್ನು ಸೇರಿಸಿ ಮಾಡೋದ್ರಿಂದ, ಹಾಗೆ ಕಂಟಿನ್ಯೂ ಮಾಡೋದ್ರಿಂದ, ನಾನು ಆ ವಿಡಿಯೋ ಹಾಕೋಷ್ಟರಲ್ಲಿ ನಿಮ್ಮ ಒಳಗಡೆ ಸ್ವಲ್ಪ ನಿಮ್ಮದು ಹೆಲ್ತ್ ಪ್ರಾಬ್ಲಮ್ಮು ಸಾಲ್ವ್ ಆಗಿರುತ್ತೆ. ಆಚೆ ಕಡೆ ನಾನು ವಿಡಿಯೋ ಹಾಕಿದ ಮೇಲೆ ಆಚೆ ಕಡೆಯಿಂದ ಅಪ್ಲೈ ಮಾಡೋದು ಆಗುತ್ತೆ. ಸೊ ಹೆಲ್ತ್ ಬ್ಯೂಟಿ ಟಿಪ್ಸು, ಹೇರ್ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ಮು ಎಲ್ಲದೂ ನಿಧಾನವಾಗಿ ಸಾಲ್ವ್ ಆಗ್ತಾ ಬರುತ್ತೆ. ಹೆದರ್ಕೋಬೇಡಿ, ನಿಧಾನವಾಗಿ ಅಂತ ಅಂದರೆ ತಿಂಗಳುಗಟ್ಟಲೆ ಅಲ್ಲ, ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಸುಸ್ತೆಲ್ಲ ಕಡಿಮೆ ಆಗುತ್ತೆ, ಒಂಥರ ಲೆಥಾಜಿಕ್, ಫೆಟೀಗ್ ಅಂತ ಎಲ್ಲ ಇರುತ್ತಲ್ಲ ಬೆಳಗ್ಗೆ, ಅದೊಂದು ಜಡತ್ವ ಅಂತಾರೆ ನೋಡಿ. ಮಲಗಿದ್ರೆ ಮಲಗೆ ಇರೋಣ ಅನಿಸುತ್ತೆ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಅದೆಲ್ಲ ಗ್ರ್ಯಾಜುವಲಾಗಿ ಹೋಗ್ತಾ ಬರುತ್ತೆ, ಮತ್ತು ನಿಮಗೆ ಒಂಥರ ಸಂತೋಷ, ಹುರುಪು ಮತ್ತು ಇಂಟ್ರೆಸ್ಟ್ ಎಲ್ಲ ಇರುತ್ತೆ ಡೇನ ಸ್ಪೆಂಡ್ ಮಾಡೋದಕ್ಕೆ. ಬನ್ನಿ ಇವಾಗ ಸ್ಮೂತಿ ಹೇಗೆ ಮಾಡೋದು ನೋಡೋಣ. ಈ ಸ್ಮೂತಿಗೆ ನಾನು ಇವಾಗ ಒಬ್ಬ ಮನುಷ್ಯನಿಗೆ ಸ್ಮೂತಿ ನಾನು ತೋರಿಸ್ತಾ ಇರೋದು ಮಾಡೋದು. 2 ಪೀಸ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಬೇಡ ಅಂತ ಅನ್ನೋರು ಒಬ್ರಿಗೆ ಮಾತ್ರ ಅಟ್ಲೀಸ್ಟ್ 1 ಪೀಸ್ ಆದರೂ ಹಾಕ್ಕೊಳ್ಳಿ. 2 ಪೀಸ್ ಬೇಡ ಅನ್ನೋರು ಇಷ್ಟು 1 ಪೀಸ್ ಆದರೂ ಎಲ್ಲರೂ ಹಾಕ್ಕೊಳ್ಬೇಕು. ಮತ್ತು 1 ಟೀಸ್ಪೂನು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್, ಇಷ್ಟು 1/4 ಟೀಸ್ಪೂನು ಅಜ್ವೈನ್. ಅಜ್ವೈನ ರೀಪ್ಲೇಸ್ ಯಾವ್ದು ಮಾಡ್ಬೋದು ಅಂದರೆ ಶುಂಠಿ ಹಾಕಿ, ಇಲ್ಲ ಈ ಓಮ್ ಕಾಳು ಹಾಕಿ. 1 ಟೀಸ್ಪೂನು ಕರಿ ಎಳ್ಳು, ರುಚಿಗೆ ತಕ್ಕಷ್ಟು ಲೆಮನ್ ಜ್ಯೂಸ್ ನಾನು ಜನರಲಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ. ಮತ್ತು 1 ವಾರಕ್ಕಿಂತ ಜಾಸ್ತಿ ಸ್ಟೋರ್ ಮಾಡಲ್ಲ ನಾನು ಲೆಮನ್ ಜ್ಯೂಸ್ನ ಫ್ರಿಡ್ಜಲ್ಲಿ, ಖರ್ಚು ಮಾಡಿಬಿಡ್ತೀನಿ 1 ವೀಕಲ್ಲೇ. ಮತ್ತು 1 ಹಿಡಿ, ಒಬ್ಬ ಮನುಷ್ಯನಿಗೆ 1 ಹಿಡಿ ಇವತ್ತು ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಯಾವುದೇ ಸೊಪ್ಪು ಬೇಕಾದರೂ ತೊಗೊಳ್ಬೋದು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, ಯಾವುದೇ ಸೊಪ್ಪು, ಈವನ್ ನುಗ್ಗೆ ಸೊಪ್ಪು ಕೂಡ ತೊಗೊಳ್ಬೋದು. ಇದಕ್ಕೆ ಸೊಪ್ಪಲ್ಲಿ ಯಾವುದು ಅದು ಅದು ತೊಗೊಳ್ಳ ಇದು ತೊಗೊಳ್ಳ ಅಂತ ಏನೂ ಇಲ್ಲ. ನೀವು ಬೇಕಾದರೆ ಮುಟ್ಟಿದ್ರೆ ಮುನಿ ಅಂತ ಬರುತ್ತೆ ನೋಡಿ, ಶುಗರ್ಗೆಲ್ಲ ಒಳ್ಳೆದಿದೆಯಲ್ಲ ಸೊಪ್ಪು. ಅದೊಂದು 1/2 ಹಿಡಿ, ಒಂದು ಚಿಕ್ಕ ಮುಷ್ಟಿಯಷ್ಟು ಕೂಡ ಹಾಕ್ಕೊಳ್ಬೋದು. ಔಷಧಿಗೆ ಬರೋ ಸೊಪ್ಪುಗಳೆಲ್ಲ ಸ್ವಲ್ಪ ಸ್ವಲ್ಪ, ಒಂದು ದೊಡ್ಡ ಹಿಡಿ ತೊಗೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಔಷಧಿಗೆ ಬರೋ ಸೊಪ್ಪುಗಳೆಲ್ಲ. ಈಗ ಇದು ಮುಟ್ಟಿದ್ರೆ ಮುನಿ ಅಂತ ಹೇಳಿದೆ, ಸುಮಾರೆಲ್ಲ ಬೇರೆ ಬೇರೆ ಇದು ಇನ್ಸುಲಿನ್ ಸೊಪ್ಪು ಕೆಲವರು ತೊಗೊಳ್ತಾರೆ, ಅದು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಯಾವುದೇ ಸೊಪ್ಪು, ಯಾವುದೇ ಗ್ರೀನ್ಸು ಇದಕ್ಕೆ ಹಾಕ್ಕೊಳ್ಬೋದು. ಇದಕ್ಕೆ ಅಮೃತ ಬಳ್ಳಿ ಕೂಡ ರೀಪ್ಲೇಸ್ ಮಾಡ್ಕೊಳ್ಬೋದು. ಅಮೃತ ಬಳ್ಳಿ ಹಾಕ್ತೀನಿ ಅಂತ ಅಂದರೆ 1/10 ಎಲೆ ಹಾಕಿ ಸಾಕು ಈ ಜ್ಯೂಸ್ಗೆ. ಯಾವುದೇ ಗ್ರೀನ್ಸ್ ಕೂಡ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಸೊಪ್ಪು ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಬೋದು. ಇವಾಗ ಇಷ್ಟನ್ನು ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಎಳ್ಳು 1 ಟೀಸ್ಪೂನ್ ಎಳ್ಳು,
ಒನ್ ಟೀ ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್. ಫ್ಲ್ಯಾಕ್ಸ್ ಸೀಡ್ಸ್ ಪೌಡ್ರ್ ಹಾಕ್ಬೋದಾ ಅಂತ ಕೇಳ್ತೀರ, ಕೆಲವರು ಕೇಳ್ತಾರೆ. ಸೊ ಫ್ಲ್ಯಾಕ್ಸ್ ಸೀಡ್ಸ್ ಯಾವಾಗಲೂ ಪೌಡ್ರ್ ಮಾಡಿ ಇಟ್ಕೊಳ್ಬಾರ್ದು, ಹುರಿದು ಎಲ್ಲ ಇಟ್ಕೊಳ್ಬಾರ್ದು. ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸಲ್ಲಿರೋದೆಲ್ಲ ಎವಾಪ್ರೇಟ್ ಆಗಿಬಿಡುತ್ತೆ ಗಾಳಿನಲ್ಲಿ. ಯಾವಾಗಲೂ ಅಷ್ಟೇ ಫ್ರೆಶ್ ಆಗಿ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ ನೋಡಿ, ಅದು ಏನು ಬೆನಿಫಿಷಿಯಲ್ ಇಲ್ಲ ಅದೆಲ್ಲ. ಮತ್ತು ಅಜ್ವೈನ್ ಓಮ್ ಕಾಳು, ಮತ್ತು ಈ ಸೊಪ್ಪು, ಈ ತೆಂಗಿನಕಾಯಿ, ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ನಾನಿವಾಗ ಮಾಡಿರೋ ಸ್ಮೂತಿ ಯಾವ್ಯಾವ ಪ್ರಾಬ್ಲಮ್ಸ್ ಒಳ್ಳೇದಾಗುತ್ತೆ ಅಂತ ಸುಮಾರು ಜನಕ್ಕೆ ಡೌಟ್ಸ್ ಇದೆ. ನಾನೇನು ಹೇಳ್ತೀನಿ ಅಂದರೆ ಜನರಲ್ ಹೆಲ್ತ್ ಎಲ್ಲದಕ್ಕೂ ಆಗುತ್ತೆ ಇದು, ಬಟ್ ಪರ್ಟಿಕ್ಯುಲರ್ ಆಗಿ ಸುಮಾರು ಜನ ನಮ್ಮ ಕಮೆಂಟ್ಸಲ್ಲಿ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಎಲ್ಲ ಕೇಳಿದ್ದಾರೆ, ಅವ್ರಿಗೂ ಎಲ್ಲ ಇದಕ್ಕಾಗುತ್ತೆ ಅಂತ ಒಂದು ಸರ್ತಿ ಹೇಳಿಬಿಡ್ತೀನಿ. ಅದರಿಂದ ಸುಮಾರು ಜನನು ಈ ಪ್ರಾಬ್ಲಮ್ಗೆಲ್ಲ ನಮಗೂ ಇದೆಯಲ್ಲ ಈ ಪ್ರಾಬ್ಲಮ್ ನಮಗೂ ಯೂಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬೋದು. ಈಗ ಹೇಳ್ತೀನಿ ಯಾರ್ಯಾರಿಗಂತ ಅಂದ್ಬಿಟ್ಟು. ಸುರೇಶ್ ಗೌಡ ಗೋಪಾಲ್ ಅನ್ನೋರು, ಹೇರ್ ಫಾಲ್ ಆಫ್ಟರ್ ಡೆಲಿವರಿ ಏನಾದರೂ ಹೋಮ್ ರೆಮಿಡಿ ಹೇಳಿ ಅಂತ ಹೇಳಿದ್ದಾರೆ. ಆಫ್ಟರ್ ಡೆಲಿವರಿ ಅಂತ ಅಂದರೆ ಈ ಸೊಪ್ಪೆಲ್ಲ ಕೆಲವ್ರ ಮನೇಲಿ ಕೊಡೋದಿಲ್ಲ, ಬಾಣಂತಿರಿಗೆ ಸೊಪ್ಪೆಲ್ಲ ಕೊಡೋದಿಲ್ಲ. ನಾನು ಹೇಳಿದ್ನಲ್ಲ ಅಜ್ವೈನ್ ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೊತೆ ಡ್ರೈ ಫ್ರೂಟ್ಸ್ ಹಾಕ್ಕೊಡಿ. ಬಾದಾಮು ಒಬ್ಬ ಮನುಷ್ಯ ಬಾದಾಮಿ ಒಂದು 4-5 ಮಾತ್ರ ತಿನ್ನಬೇಕು ಫ್ರೆಂಡ್ಸ್. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ, ಹೇಳ್ತಿದ್ದೀನಿ. ಒಬ್ಬ ಮನುಷ್ಯ 4-5 ಮಾತ್ರ ಬಾದಾಮಿ ತಿನ್ನಬೇಕು, ಇದು ನಮ್ಮ ಅಜ್ಜಿ ಹೇಳಿರೋದು. ಬಾದಾಮಿನ ನೆನೆಸ್ಬಿಟ್ಟು ಅದ್ರ ಮೇಲಿನ ಸಿಪ್ಪೆ ತೆಗೆದೇ ಯೂಸ್ ಮಾಡಬೇಕು. ಹಾಗೆ ಸಿಪ್ಪೆ ಸಮೇತ ಬಾದಾಮಿ ಯೂಸ್ ಮಾಡಬಾರ್ದು. ಬಾದಾಮಿ ಯೂಸ್ ಮಾಡಿದ್ರೆ ಅದಕ್ಕಿಂತ 4-5ಕ್ಕಿಂತ ಜಾಸ್ತಿ ಏನಾಗುತ್ತೆ ಅಂತ ನೀವು ಕೇಳಿದ್ರೆ ಅದು ಏನೂ ಇಲ್ಲ, ನಮ್ಮ ನರಗಳಲ್ಲಿ ಸೀತ ಸೇರಿಕೊಳ್ಳುತ್ತೆ. ಸೊ ಆವಾಗಲೇ ಜಾಯಿಂಟ್ ಪೇನ್ಸ್ ನರದಲ್ಲಿ ಸೀತ ಸೇರ್ಕೊಂಡ್ಬಿಟ್ರೆ ತುಂಬ ತೆಗೆಯೋದು ಕಷ್ಟ ಅದನ್ನು. ಸೊ ನರ್ವಸ್ ಪ್ರಾಬ್ಲಮ್ ಎಲ್ಲ ಬರುತ್ತೆ, ನರದಲ್ಲಿ ಸೀತ ಸೇರ್ಕೊಂಡು ರೊಮ್ಯಾಟಿಕ್ ಇದೆಲ್ಲ ಪೇನ್ ಎಲ್ಲ ಬರುತ್ತೆ, ಮಂಡಿ ಹಿಡ್ಕೊಳ್ಳುತ್ತೆ ಎಲ್ಲ ಕಡೆ, ನೀರು ಸೇರಿದೆ ಅಂತೆಲ್ಲ ಹೇಳ್ತಾರೆ ನೋಡಿ ಸುಮಾರು ಜನಕ್ಕೆ ಮಂಡಿ ನೀರು ಸೇರಿದೆ ಅಂತೆಲ್ಲ. ಸೊ ಆ ಥರ ಆಗೋ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಆದ್ದರಿಂದ ಬಾದಾಮಿ 4-5ಕ್ಕಿಂತ ಜಾಸ್ತಿ ಯಾರು ತೊಗೊಳ್ಬಾರ್ದು ಒಂದು ದಿವಸಕ್ಕೆ. ಈ ಬಾದಾಮ್ ಮಿಲ್ಕ್ ಅಂತೆಲ್ಲ ಕುಡಿತಾರೆ ನೋಡಿ, ತುಂಬ ಇದು ಟೆಟ್ರಾಪ್ಯಾಕ್ಸಲ್ಲೆಲ್ಲ ಬರುತ್ತಲ್ಲ, ದಯವಿಟ್ಟು ಅದನ್ನು ಮಕ್ಕಳಿಗೆಲ್ಲ ಕೊಡೋರು ಮಾಡ್ರೇಟ್ ಕ್ವಾಂಟಿಟಿನಲ್ಲಿ ಕೊಡಿ ಅದನ್ನು ಬಾದಾಮಿನ. ಸೊ ಈ ಥರ ಬಾದಾಮಿ ಅಕ್ರೂಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬಾಣಂತಿರಿಗೆ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಅನಿಮಿಕ್ ಆಗಿರ್ತಾರಲ್ಲ ಎಳ್ಳೆಲ್ಲ ಸೇರಿಸುತ್ತಲ್ಲ, ಅನಿಮಿಕ್ ಆಗಿರೋದನ್ನು ಅವರಿಗೆ ಸರಿ ಹೋಗುತ್ತೆ. ಇಲ್ಲಿ ದೀಪಾ ಅನ್ನೋರು, ಹೇರ್ ಫಾಲ್ ಆಫ್ಟರ್ ಅಬಾರ್ಷನ್ ಈವನ್ ಆಫ್ಟರ್ ಗೀವಿಂಗ್ ಎಕ್ಸ್ಟ್ರಾ ಬ್ಲಡ್ ಅಂತ ಕೇಳಿದ್ದಾರೆ, ಅವ್ರಿಗೂ ಇದೇ ಜ್ಯೂಸ್ ಆಗುತ್ತೆ. ಇದರಲ್ಲಿ ಎಲ್ಲ ಇರೋದ್ರಿಂದ ಮಲ್ಟಿ ಟ್ಯಾಲೆಂಟ್ ಅಂತಾರೆ, ಮಲ್ಟಿ ವೈಟಮಿನ್ಸ್, ಒಂದು ಪ್ಯಾಕೇಜ್ ಆಫ್ ವೈಟಮಿನ್ಸ್ ಈ ಸ್ಮೂತಿ ನಾನು ಇವಾಗ ಹೇಳ್ತಾ ಇರೋದು. ದಯವಿಟ್ಟು ಮಾಡ್ಕೊಳ್ಳಿ ಇದು. ತೆಂಗಿನಕಾಯಿ, ಎಳ್ಳು, ಫ್ಲ್ಯಾಕ್ಸ್ ಸೀಡ್ಸು ಎಲ್ಲ ಸೇರಿರೋದ್ರಿಂದ ನಮ್ಮದು ಟೋಟಲ್ ಹೆಲ್ತ್ ಪ್ರಾಬ್ಲಮ್ಸು, ಪದೇ ಪದೇ ಹೇಳ್ತಿದ್ದೀನಿ ನೀನು ಬೇಜಾರು ಮಾಡ್ಕೋಬೇಡಿ, ಟೋಟಲ್ ಹೆಲ್ತ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಇದರಲ್ಲಿ. ಇವರು ಕೂಡ ತಗೋಬೋದು, ಅಕ್ಷತಾ ಬಿ ಎಸ್ ಅಕ್ಷು ಅಂತ ಮಾಡಿದ್ದಾರೆ, ಅವರು ಶ್ಯಾಂಪೂ ಕೇಳಿದ್ದಾರೆ. ಫಸ್ಟ್ ನೀವು ಇದೆಲ್ಲ ಶ್ಯಾಂಪೂ ನೀವು ಯಾವ ರೀಸನಲ್ಲಿ ಕೇಳಿದ್ದೀರಾ ಅಂತ ಗೊತ್ತಿಲ್ಲ. ಫಸ್ಟ್ ಏನೇ ಹೇರ್ ಪ್ರಾಬ್ಲಮ್ ಇದ್ದರೂ ಇದು ಸ್ಮೂತಿ ಮಾಡ್ಕೊಂಡು ಕುಡೀರಿ, ಆರಾಮಾಗಿ ಹೇರ್ ಪ್ರಾಬ್ಲಮ್ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುತ್ತೆ. ಆಮೇಲೆ ನಾನು ಪರ್ಟಿಕ್ಯುಲರಾಗಿ ಒಬ್ಬೊಬ್ರಿಗೆ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ, ಅದು ಅಂದರೆ ವಿಷಯದ ಬಗ್ಗೆ, ಆ ಕಂಟೆಂಟ್ ಬಗ್ಗೆ ಒಂದೊಂದು ವಿಡಿಯೋ ಹಾಕ್ತೀನಿ. ಆಮೇಲೆ ವೈಟ್ ಹೇರ್, ಮಂಜುಳಾ ಎಂ ಪಿನವರು, ವೈಟ್ ಹೇರ್ ಟರ್ನ್ಸ್ ಬ್ಲ್ಯಾಕ್, ಇದು ಕುಡಿದ್ರೆ ವೈಟ್ ಹೇರ್ ಟರ್ನ್ ಬ್ಲ್ಯಾಕ್ ಟರ್ನ್ ಆಗುತ್ತೆ ಮೇಡಮ್, ಡೆಫಿನೆಟ್ಟಾಗಿ. ಆಮೇಲೆ ಯಶೋಧಾನವ್ರ ಹೇರ್ ಫಾಲ್ ಡೆಫಿನೆಟ್ಟಾಗಿ ಇದರಲ್ಲಿ ಕಡಿಮೆ ಆಗುತ್ತೆ. ಪೂಜಾ ಮಹೇಶ್ ಅನ್ನೋರು, ಐ ಆಮ್ 21 ವೈಟ್ ಹೇರ್, ಕೆನ್ ಐ ಯೂಸ್ ದಿಸ್ ಆಯಿಲ್ ಅಂತ ಕೇಳಿದ್ದಾರೆ, ಯೂಸ್ ದಿಸ್ ಡೈ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಚಿಕ್ಕ ಏಜ್ ಯಾಕೆ ಅವ್ರ ಹೆಸರು ತಗೊಂಡಿದ್ದೀನಿ ಅಂದರೆ, ಚಿಕ್ಕ ವಯಸ್ಸಿನವರೆಲ್ಲ ಈ ಸ್ಮೂತಿ ಕುಡ್ಕೊಂಡು ಬರೆದ್ರೆ ಅರ್ಲಿ ಗ್ರೇಯಿಂಗ್ ಇದ್ದರೆ ಆಟೋಮೆಟಿಕಲಿ ನ್ಯಾಚುರಲಿ ಬ್ಲ್ಯಾಕ್ಗೆ ಟರ್ನ್ ಆಗುತ್ತೆ ಈ ಸ್ಮೂತಿನಲ್ಲಿ. ಬಿಂದು ಉಳಾಗ್ ಬಿಂದು ಅಂದರೆ ಬಾಣಂತಿಯರ್ ಯೂಸ್ ಮಾಡ್ಬೋದಾ ಎಣ್ಣೆ ಅಂತ ಕೇಳಿದ್ದಾರೆ. ಬಾಣಂತಿರಿಗೆ ಯೂಸ್ ಮಾಡೋದಾದರೆ ನಾನು ಮಾಡಿರೋ ಆಯಿಲ್, ಅದರಲ್ಲಿ ಕ್ಯಾಸ್ಟ್ರಾಯಿಲ್ ಇದೆ, ನೋಡ್ಕೊಂಡು ಯೂಸ್ ಮಾಡಿ. ಭಾರತಿ ಅನ್ನೋರು, ಗುಡ್ ಹೇರ್ ಲೆಂತ್ ಇದೆ, ಸಮ್ ಬಾಲ್ಡ್ ಪ್ಯಾಚಸ್ ಆನ್ ಮೈ ಸ್ಕ್ಯಾಲ್ಪ್ ಅಂತ ಕೇಳಿದೆ, ದಯವಿಟ್ಟು ಇದೇ ಮಾಡ್ಕೊಳ್ಳಿ ಮೇಡಮ್. ಏನು ಏಜು ಅಂತ ಗೊತ್ತಿಲ್ಲ, ಬಟ್
ಯಾವುದೇ ಏಜ್ವರೆಗೂ ಇದು ಹೆಲ್ತ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ, ಸಾರಿ ಹೇರ್ ಪ್ರಾಬ್ಲಮ್ ಎಲ್ಲ. ಯಾರಿಗೆ ಬಾಲ್ಡ್ ಎಲ್ಲ ಕೂದಲೆಲ್ಲ ಉದುರುತ್ತಿದೆ ದಯವಿಟ್ಟು ಇವತ್ತಿಂದಲೇ ಸ್ಟಾರ್ಟ್ ಮಾಡಿ ಸ್ಮೂತಿನ. ಆಯುಷ್ ಗೌಡ ಅನ್ನೋರು ಪಿಗ್ಮೆಂಟೇಷನ್ನು ಕಡಿಮೆ ಆಗುತ್ತಿದ್ರಲ್ಲ ಅದಕ್ಕೇ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಮು ಹೇಳ್ತಾ ಇದ್ದೀನಿ ನಾನು. ವಿಜು ರಾಜನ್ ಅವರು ಅವ್ರ ತಂಗಿಗ ಅವ್ರ ಅಕ್ಕಂಗು ಇದು ಒಂದು ಬಳೆಯಷ್ಟು ಪ್ಯಾಚಸ್ ಇದೆಯಂತೆ, ದಟ್ಸ್ ಅಲೋಪೇಶಿಯಾ, ಅದು ಅಲೋಪೇಶಿಯಾ ಅರಕೇಟ ಅಂತ ಹೇಳ್ತಾರೆ. ಇವಾಗ ಸದ್ಯಕ್ಕೆ ಇದು ಸ್ಟಾರ್ಟ್ ಮಾಡಿ, ನೀವು ಈ ಸ್ಮೂತಿ ಮಾಡ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ನೆಕ್ಸ್ಟ್ ಹೇರ್ ವಿಡಿಯೋ ಇವಾಗ ಮತ್ತೆ ಹಾಕೋದ್ರಲ್ಲಿ ಎಸ್ಪೆಷಲಿ ಬಾಲ್ ಪ್ಯಾಚಸ್ಸು ಮತ್ತು ಅಲೋಪೇಶಿಯಾ ಪ್ರಾಬ್ಲಮ್ಗೆ ಹಾಕ್ತೀನಿ ನಾನು ವಿಡಿಯೋ. ಕಲಾ ಸುಧೀರ್ ಅನ್ನೋರು ಮೆನೋಪಾಸ್ ಟೈಮ್ನಲ್ಲಿ ಹಾರ್ಟ್ ಫ್ಲಷಸ್ ಬರುತ್ತೆ ನನಗೆ ಅಂತ, ಅಂದರೆ ಒಂಥರ ಎದೆ ಬಡ್ತ ಜಾಸ್ತಿ ಆಗೋದು, ಒಂಥರ ಆ್ಯಂಗ್ಸೈಟಿ ಎಲ್ಲ ಜಾಸ್ತಿ ಇರುತ್ತೆ ಕೆಲವರು ಮೆನೋಪಾಸ್ ಟೈಮ್ನಲ್ಲಿ. ವೆರೈಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಮೆನೋಪಾಸ್ನಲ್ಲಿ. ಅದಕ್ಕೆ ಅವ್ರಿಗೆ ಹೇಳಿದ್ದೆ ತ್ರಿಫಲ ಚೂರ್ಣ ಅರ್ಲಿಯಿಂದ ಮಾರ್ನಿಂಗ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ತ್ರಿಫಲ ಚೂರ್ಣ ತೊಗೊಳ್ಳೋದ್ರ ಜೊತೆ ಸ್ಮೂತಿ ಮಾಡ್ಕೊಂಡು ಕುಡೀರಿ, ಜನರಲ್ ವೀಕ್ನೆಸ್ಸು ಕೂಡ ಕಡಿಮೆ ಆಗುತ್ತೆ. ಆ ಬ್ಲಡ್ಡು ಎಲ್ಲ ನಿಮಗೆ ಚೆನ್ನಾಗಿ ಹೆಲ್ತಿಯಾಗಿ ಇಂಪ್ರೂವ್ ಆದರೆ ಆಟೋಮೆಟಿಕ್ ನಿಮ್ದು ಕೆಲವುದೆಲ್ಲ ಮೆನೋಪಾಸಿಂದ ಆಚೆ ಬರ್ಬೋದು. ಆದಷ್ಟು ಬಾಳೆ ಹೂವು ಯೂಸ್ ಮಾಡಿ. ಮೆನೋಪಾಸಲ್ಲಿರೋ ಎಲ್ಲ ಲೇಡೀಸ್ಗೂ ಹೇಳ್ತಿದ್ದೀನಿ, ಬಾಳೆ ಹೂವು ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ. ಬಾಳೆ ಹೂವನ್ನ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲಿ ಪಲ್ಯನೋ ಚಟ್ನಿನೋ ಏನಾದರೂ ಒಂದು ಮಾಡ್ಕೊತೀನಿ. ಬಾಳೆ ಹೂವು ಮೆನೋಪಾಸಲ್ಲಿರೋ ಲೇಡೀಸ್ಗೆ ತುಂಬ ಒಳ್ಳೆಯದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ತುಂಬ ಚೆನ್ನಾಗಿ ಬಾಳೆ ಹೂವು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಶೋಭಾ ನಾಗರಾಜನ್ ಅವರು ಮಕ್ಕಳಿಗೆ ಹಿಮೋಗ್ಲೋಬಿನ್ ಲೆವೆಲ್ ಹೇಗೆ ಜಾಸ್ತಿ ಮಾಡ್ಬೋದು ಅಂತ ಕೇಳಿದ್ದಾರೆ. ಇದೇ ಮಕ್ಕಳಿಗೂ ಕೊಡ್ಬೋದು ಮೇಡಮ್. ತುಂಬ ಚಿಕ್ಕ ಮಕ್ಕಳಾದರೆ ಸ್ವಲ್ಪ ಡ್ರೈ ಫ್ರೂಟ್ಸು ಇದು ಬೆಲ್ಲ ಅದು ಇದು ಹಾಕಿ ಅದು ಜ್ಯೂಸ್ನ ಕಾಂಪನ್ಸೇಟ್ ಮಾಡಿ ಕೊಡಿ. ಬಟ್ ಎಲ್ಲ ಏಜವ್ರಿಗೂ ಈ ಜ್ಯೂಸ್ ಸೆಟ್ ಆಗುತ್ತೆ. ಅವ್ರಿಗೆ ಮಕ್ಕಳಿಗೆಲ್ಲ ಅಂತ ಅಂದರೆ ಸ್ವಲ್ಪ ರುಚಿ ಇರೋಂಥ ಸೊಪ್ಪು ಕೊಡಿ. ಪಾಲಕ್ ಎಲ್ಲ ಬ್ಲ್ಯಾಂಡ್ ಆಗಿರುತ್ತೆ, ಅಷ್ಟು ರುಚಿ ಬೇರೆ ಥರ ಎಲ್ಲ ಕಹಿ ಎಲ್ಲ ಇರಲ್ಲ. ಆದಷ್ಟು ಪಾಲಕ್ ಯೂಸ್ ಮಾಡಿ. ಮತ್ತು ಪಾಲಕ್ ಈ ಸೊಪ್ಪುಗಳನ್ನ ಡೇ ಬೈ ಡೇ ಒಂದು ದಿವಸಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗಿ. ಒಂದೇ ಥರ ಸೊಪ್ಪು ತಿನ್ನಬೇಡಿ ಯಾವಾಗಲೂ ಅಷ್ಟೇ. ಒಂದೇ ಥರ ಸೊಪ್ಪು ಡೈಲಿ ತಿನ್ನಬಾರ್ದು. ಒಂದೇ ಥರ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬಾರ್ದು. ಒಂದೇ ಥರ ಎಣ್ಣೆನೂ ಯೂಸ್ ಮಾಡಬಾರ್ದು. ಸ್ಮೂತಿ ರೆಡಿ ಆಯಿತು. ನಾನು ಇದನ್ನು ಫಿಲ್ಟ್ರು ಮಾಡೋದಿಲ್ಲ, ಈ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಏನೂ ಇರಲ್ಲ ಇದರಲ್ಲಿ ಫಿಲ್ಟ್ರ್ ಆಗೋಕ್ಕೆ. ನೋಡಿ, ಕರೆಕ್ಟಾಗಿ ಒಬ್ಬ ಮನುಷ್ಯನಿಗೆ ನಾನು ಹೇಳಿದ್ದಷ್ಟೇ ಹಾಕಿದ್ರೆ ಇಷ್ಟು ಕರೆಕ್ಟಾಗಿ ಸ್ಮೂತಿ ಆಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಇಷ್ಟನ್ನು ಕುಡಿದ್ಬಿಡ್ಬೇಕು ಅಂತ ಇಲ್ಲ, ಒಂದು ಅರ್ಧ ಕುಡೀರಿ, ಅರ್ಧ ಒಂದು 12 o'clock ಕುಡೀರಿ, ಆ ಥರ ಮಾಡ್ಕೊಳ್ಳಿ. ಯಾರಿಗೆ ಲೋಟದಲ್ಲಿ ಕುಡಿಯೋಕ್ಕಾಗಲ್ವೋ, ತುಂಬ ಹಿಂಸೆ ಆಗುತ್ತೆ ಬಾಯಲ್ಲೆಲ್ಲ ಸಿಗುತ್ತೆ ಅನ್ನೋರು ಸ್ಟ್ರಾನ ಯೂಸ್ ಮಾಡಿ ಆರಾಮಾಗಿ ಕುಡಿಬೋದು. ಇದೊಂದು ಟಿಪ್ ಇದರಲ್ಲಿ. ಏನಂದರೆ ಇದು ಡೈರೆಕ್ಟಾಗಿ ಗಂಟ್ಲಿಗೆ ಹೋಗುತ್ತೆ ಬಾಯಲ್ಲೆಲ್ಲ, ಇದೇನು ಇರೋದಿಲ್ವಲ್ಲ ಸಿಗಲ್ವಲ್ಲ. ಸೊ ಆರಾಮಾಗಿ ಈ ಸ್ಟ್ರಾ ಹಾಕ್ಕೊಂಡು ಕುಡಿಬೋದು. ಸ್ಮೂತಿ ನಾನು ಇನ್ನೂ ಲೆಮನ್ ಜ್ಯೂಸ್ ಹಾಕಿಲ್ಲ. 2 spoon ಬೇಕಾಗುತ್ತೆ ಲೆಮನ್ ಜ್ಯೂಸು, ಯಾಕೆಂದರೆ ಸೊಪ್ಪು ಒಗಚಿರುತ್ತಲ್ವ, ಸ್ವಲ್ಪ ಹುಳಿ ಹಾಕಿದ್ರೆ ಬಾಯಿಗೆ ರುಚಿಯಾಗಿರ್ಬೇಕು. ಏನು ತಿಂದರೆ ಬಾಯಿಗೆ ರುಚಿಯಾಗಿದ್ದರೆ ಒಂಚೂರು ನಮಗೂ ಇಂಟ್ರೆಸ್ಟ್ ಇರುತ್ತೆ ತಿನ್ನಕ್ಕೆ. ಇವಾಗ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇಷ್ಟು ಸಾಲ್ಟ್ ಹಾಕ್ತೀನಿ, ಇಷ್ಟು ಸಾಲ್ಟ್ ಬೇಕಾಗುತ್ತೆ. ಮತ್ತು ಒಂಚೂರು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಳ್ಬೋದು, ಇದಕ್ಕೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅದೆಲ್ಲ. ಸೊ ಹೆಲ್ದಿಯಾದ ಸ್ಮೂತಿ ರೆಡಿ ಆಯಿತು. ನೋಡಿ, ಇದರಲ್ಲಿ ಏನು ಫಿಲ್ಟರ್ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ. ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ನೋಡಿದ್ರಲ್ಲ, ಈ ಹೆಲ್ದಿಯಾದ ಸ್ಮೂತಿ ಜ್ಯೂಸ್, ಸ್ಮೂತಿ ಅಂತ ಬೇಕಾದ್ರೂ ಅಂದ್ಕೊಳ್ಬೋದು, ಜ್ಯೂಸ್ ಅಂತ ಬೇಕಾದರೂ ಅಂತ ಅಂದ್ಕೊಳ್ಬೋದು, ಅಮೃತಕ್ಕೆ ಸಮವಾದ ಒಂದು ಸ್ಮೂತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಂದು ತುಂಬ ಪ್ರಾಬ್ಲಮ್ಸ್ ಇದರಿಂದ ಸಾಲ್ವ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಲೈಕ್ ಮಾಡಿ, ಒಂದು ಬಿಗ್ ಥಂಬ್ಸ್ ಅಪ್ ಕೊಡಿ, ಎಲ್ಲ ಶೇರ್ ಮಾಡಿ. ಹೊಸದಾಗಿ ಯಾರು ವೀಣಾ ಶ್ರೀಧರ್ಸ್ ಕಿಚನ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.